ಇವತ್ತು ನಾನು ಬೇಸಿಗೆಗೆ ಹೇಳಿ ಮಾಡಿಸಿದ ಸೀತಾಫಲ ಹಣ್ಣಿನ ಮಿಲ್ಕ್ ಶೇಕ್ ಮತ್ತು ಸೀತಾಫಲ ಹಣ್ಣಿನ ಜ್ಯೂಸ್ ಎರಡನ್ನು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ನಾನು ಪ್ರೀತಿ ಸುಪ್ರೀತ, ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಸುಸ್ವಾಗತ. ಈಗ ನಾನು ಒಂದು ಚೆನ್ನಾಗಿ ಹಣ್ಣಾಗಿರೋ ಸೀತಾಫಲ ತಗೊಂಡಿದ್ದೀನಿ. ನೋಡಿ, ಮುಟ್ಟುವಾಗ ಪ್ರೆಸ್ ಆಗುತ್ತೆ ಚೆನ್ನಾಗಿ. ಈ ರೀತಿ ಹಣ್ಣಾಗಿದ್ದರೆ ತುಂಬ ರುಚಿಯಾಗಿರ್ತದೆ. ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಸಚಿನ್ ಅಂತ, ಅವರು ಅವರ ಊರಿಗೆ ಮಹಾರಾಷ್ಟ್ರ ಸೈಡ್ ಹೋಗಿದ್ದರು. ಅಲ್ಲಿಂದ ಬರುವಾಗ ನಮಗೆ ತಂದು ಕೊಟ್ಟಿದ್ದರು, ಚೆನ್ನಾಗಿ ಬಳ್ತಿತ್ತು. ಅದನ್ನ ನಾನು ಹಣ್ಣಾಗಲಿಕ್ಕೆ ಇಟ್ಟಿದ್ದೆ. ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು ನೋಡಿ. ಇದು ಮಿಲ್ಕ್ ಶೇಕ್, ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ಇದರಿಂದ ಮಾಡಲಿಕ್ಕೆ ಆಗುತ್ತೆ. ತುಂಬ ರುಚಿಯಾಗಿ ಕೂಡ ಇರ್ತದೆ, ಹಾಗೆಯೇ ತಿನ್ನೋದಕ್ಕೂ ಕೂಡ ತುಂಬ ರುಚಿ ಇರ್ತದೆ. ಒಳ್ಳೆಯ ಒಂದು ಬಳ್ತ ಹಣ್ಣಾದರೆ ತುಂಬ ಚೆನ್ನಾಗಿರ್ತದೆ, ತುಂಬ ಸ್ವೀಟಾಗಿರ್ತದೆ. ಇದರ ಪಲ್ಪನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೋಬೇಕು ನೋಡಿ. ಹಾಗೆ ಇದನ್ನೆಲ್ಲ ತೆಗೆದುಬಿಟ್ಟು ಇದರ ಬೀಜವನ್ನು ತೆಗೆಯಬೇಕು. ಒಂದು ಬ್ಲ್ಯಾಕ್ ಕಲರ್ ಬೀಜ ಇರುತ್ತೆ, ಇಷ್ಟು ಸಿಕ್ಕಿದೆ ನೋಡಿ ಬೀಜ ತೆಗೆದುಬಿಟ್ಟು ನನಗೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ 3 ಚಮಚದಷ್ಟು ಈ ಒಂದು ಬೀಜ ತೆಗೆದಿಟ್ಟ ಪಲ್ಪನ್ನು ನಾನು ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಇಲ್ಲಿ ನಾನು 3 ಪೀಸ್ ಸಣ್ಣ ಪೀಸ್ ಕಲ್ಲಂಗಡಿ ಹಣ್ಣು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡಿಕೊಂಡು ಹಾಕಿ, ಈ ಎರಡು ಹಣ್ಣು ಕೂಡ ಸ್ವೀಟಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ನಾನೊಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಸೇರಿಸ್ಕೋಬೋದು. ಇದು ತುಂಬ ದಪ್ಪ ಇರ್ತದೆ, ಇದು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಾವು. ನೋಡಿ, ನಾನಿಲ್ಲಿ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ, ನೀವು ತುಂಬ ತೆಳ್ಳಗೆನೂ ಮಾಡ್ಕೋಬೋದು. ಎರಡೂ ಚೆನ್ನಾಗಿರ್ತದೆ, ದಪ್ಪ ಆಗಿದ್ದರೂ ಚೆನ್ನಾಗಿರ್ತದೆ, ತೆಳ್ಳಗೆ ಮಾಡಿಕೊಂಡ್ರೂ ರುಚಿಯಾಗಿರ್ತದೆ. ಒಂದ್ಸತಿ ನೀವು ಸೀತಾಫಲ ಹಣ್ಣು ನಿಮಗೆ ಸಿಕ್ಕಿದರೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮಿಲ್ಕ್ ಶೇಕ್ಗೆ ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಬೇಕು, ಬೆಲ್ಲ ಪಾಕ ಬರಬೇಕು ಅಂತೇನಿಲ್ಲ. ನೋಡಿ, ಇವಾಗ ಕರಗ್ತಾ ಬರ್ತಾ ಇದೆ, ಇವಾಗ ಸಂಪೂರ್ಣವಾಗಿ ಕರಗಿದೆ. ಇದನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಹುರ್ಕೊಂಡ ನೆಲಗಡಲೆ ಪುಡಿ ಹಾಕ್ತಾ ಇದ್ದೀನಿ ನಾನು, 2 ಚಮಚದಷ್ಟು ಹಾಕಿದ್ದೀನಿ. ಹಾಗೆ ಕಸ್ಟರ್ಡ್ ಆ್ಯಪಲ್ ಫ್ರೂಟಿದ್ದು ಸೀತಾಫಲ ಹಣ್ಣಿದ್ದು ಪಲ್ಪು ನಾವು ಬೀಜ ತೆಗೆದಿಟ್ಟಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ. ತಣ್ಣಗಿರೋ ಹಾಲು 1/4 ಕಪ್ ಆಗುವಷ್ಟು ಹಾಕಿದ್ದೀನಿ. ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ನಾನು ಹುರ್ಕೊಂಡ ನೆಲಗಡಲೆ ಪೌಡ್ರ್ 2 ಚಮಚದಷ್ಟು ಗ್ಲಾಸಿಗೆ ಹಾಕಿದ್ದೀನಿ. 1/4 ಕಪ್ ಆಗುವಷ್ಟು ತಣ್ಣಗಿರೋ ಹಾಲು ಹಾಕಿದ್ದೀನಿ. ಇದಕ್ಕೆ ನಾವು ರುಬ್ಕೊಂಡ ಈ ಒಂದು ಪಲ್ಪನ್ನು ಹಾಕಬೇಕು. ನಾನಿಲ್ಲಿ ಒಂದು 4-5 ಚಮಚದಷ್ಟು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ನೆಲಗಡಲೆ ಪುಡಿ ಹುರ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಇದು ಮಧ್ಯ ಮಧ್ಯದಲ್ಲಿ ನಮಗೆ ಸಿಗುವಾಗ ತುಂಬ ರುಚಿಯಾಗಿರ್ತದೆ ಈ ಒಂದು ಹುರ್ಕೊಂಡ ನೆಲಗಡಲೆ ಪೌಡ್ರ್. ಇದಕ್ಕೆ ತಣ್ಣಗಿರೋ ಹಾಲು ಸ್ವಲ್ಪ 1/4 ಕಪ್ ಆಗುವಷ್ಟು ಮತ್ತೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ, 1/2 ಚಮಚದಷ್ಟು. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕಲೇಬೇಕು ಅಂತಿಲ್ಲ. ಈಗ ನಾವು ರೆಡಿ ಮಾಡಿಟ್ಟ ಬೆಲ್ಲವನ್ನು ಸೋಸಿಕೊಳ್ಬೇಕು ಇದಕ್ಕೇ. ಈಗ ಇದರ ಮೇಲೆ ಸ್ವಲ್ಪ ಹುರ್ಕೊಂಡ ನೆಲಗಡಲೆ ಪುಡಿ ಮತ್ತೆ ಹಾಕ್ಕೊಂಡು ಸರ್ವ್ ಮಾಡಿ ತುಂಬ ರುಚಿಯಾಗಿರ್ತದೆ. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು, ತುಂಬ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ಇದು, ತುಂಬ ರುಚಿಯಾಗಿರುತ್ತೆ ಕೂಡ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.